ಇವತ್ತು ವೀಕೆಂಡ್ ಆಗಿರುವಂಥ ಕಾರಣ ಗೀತಾ ಸೂಪರ್ ಆಗಿ ಎಂಜಾಯ್ ಮಾಡ್ತಿದ್ದಾಳೆ. ಗೀತಾ ಧಾರಾವಾಹಿಯ ಮೂಲಕ ಫೇಮಸ್ ಆಗಿರುವಂಥ ನಟಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಭವ್ಯ ಗೌಡ, ಗೊತ್ತೇ ಇರುತ್ತೆ. ಅದ್ಭುತವಾದಂಥ ನಟಿ ಈಕೆ. ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಇವರ ಒಂದು ನಟನೆಯನ್ನು ಮೆಚ್ಚಿಕೊಂಡಿದ್ದಾರೆ. ಇವರ ಒಂದು ಹಾಕುವಂಥ ಫೋಟೋಸ್ಗಳು ಪೋಸ್ಟ್ಗಳಿಗೆ ಸಿಕ್ಕಾಪಡೆ ಲೈಕ್ಸ್ಗಳು ಕೂಡ ಸಿಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ, ಲಕ್ಷಾಂತರ ಅಭಿಮಾನಿಗಳು ಇವರನ್ನು ಫಾಲೋ ಮಾಡ್ತಾರೆ. ಆ ರೀತಿಯ ಒಂದು ಕ್ರೇಜ್ ಇವರಿಗೆ ಇದೆ. ಸಿಕ್ಕಾಪಟ್ಟೆ ಅತ್ಯುತ್ತಮವಾಗಿ ಹಲವು ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಗೀತಾ ಧಾರಾವಾಹಿ ನೋಡೇ ಇರ್ತೀರ, ಅದ್ಭುತವಾಗಿ 8 ಗಂಟೆಗೆ ಪ್ರಸಾರವಾಗೋದು. ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ ಅಲ್ವಾ? ಗೀತಾ ಧಾರಾವಾಹಿಯ ಭವ್ಯ ಅವರು ಎಷ್ಟು ಚೆನ್ನಾಗಿ ಇಲ್ಲಿ ಮಿಂಚ್ತಾ ಇದ್ದಾರೆ ಅಂತ ನೋಡ್ಬೋದು. ವೀಕೆಂಡಲ್ಲಿ ಸೂಪರಾಗಿ ಆಚರಿಸೋದಾಡಲು ಹೋಗ್ತಾರೆ. ಇವರಿಗೆ ಫ್ರೆಂಡ್ಸ್ ಸಂಖ್ಯೆ ಜಾಸ್ತಿ ಇದ್ದಾರೆ. ಧಾರಾವಾಹಿ ಟೀಮ್ ಮೆಂಬರ್ಸ್ ಜೊತೆ ಕೂಡ ಎಂಜಾಯ್ ಮಾಡ್ತಾರೆ ಶೂಟಿಂಗ್ ಸೆಟ್ನಲ್ಲಿ. ಇನ್ನು ಆಚೆ ಕಡೆ ಬೇರೆ ಫ್ರೆಂಡ್ಸ್ ಇರ್ತಾರಲ್ಲ, ಅವರ ಜೊತೆ ಎಂಜಾಯ್ ಮಾಡ್ತಾರೆ, ರೀಲ್ಸ್ಗಳನ್ನು ಮಾಡ್ತಾರೆ, ಫೋಟೋಶೂಟನ್ನು ಮಾಡಿಸ್ಕೊಳ್ತಾರೆ. ಇವರಿಗೆ ಆಚೆ ಕಡೆ ಸುತ್ತಾಡುವುದು, ತಿನ್ನುವುದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಅಂದರೆ ಇನ್ನೂ ಇಷ್ಟ. ಹಾಗಾಗಿ ಆಚೆ ಸುತ್ತಾಡಲು ಸಹ ಹೋಗ್ತಾರೆ. ಆ ಒಂದು ಟೈಮ್ನಲ್ಲಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಎಲ್ಲವನ್ನೂ ಕೂಡ ತಕ್ಕೋತಾರೆ. ಅದನ್ನು ಅಭಿಮಾನಿಗಳ ಹತ್ರ ಶೇರ್ ಮಾಡಿಕೊಂಡಾಗ ಅಭಿಮಾನಿಗಳು ಫ್ಯಾನ್ ಫಾಲೋವಿಂಗ್ ಪೇಜ್ಗೆಲ್ಲ ಹಾಕಿ ಅದನ್ನು ಪ್ರಮೋಟ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಗೀತಾ ಅವರು ಫೇಮಸ್. ಭವ್ಯ ಅವರನ್ನು ಅಷ್ಟರ ಮಟ್ಟಿಗೆ ಜನರು ಇಷ್ಟಪಡ್ತಾರೆ. ಪ್ರತಿಯೊಬ್ಬರ ಒಂದು ನೆಚ್ಚಿನ ನಟಿಯಾಗಿದ್ದಾರೆ ಭವ್ಯ ಅವರು. ಎಷ್ಟು ಅದ್ಭುತವಾದಂಥ ನಟಿ ಅಲ್ವಾ? ಎಲ್ಲರಿಗೂ ಕೂಡ ಇಷ್ಟ ಇವರ ಒಂದು ನಟನೆ. ಅಲ್ಲದೆ ಇವರ ಅನುಬಂಧ ಅವಾರ್ಡ್ಸ್ನಲ್ಲಿ ಅವಾರ್ಡ್ಗಳನ್ನು ಕೂಡ ಪಡೆದುಕೊಳ್ತಿದ್ದೆ. ಗೀತಾ ಧಾರಾವಾಹಿಗೂ ಕೂಡ ಅವಾರ್ಡ್ಗಳು ಸಿಕ್ಕಿದೆ. ಸೊ ಈ ರೀತಿ ಎಲ್ಲ ಕಡೆ ಒಂದು ಕಂಪ್ಲೀಟ್ ತಂಡದವರು ಕೂಡ ಫೇಮಸ್ ಆಗಿದ್ದಾರೆ. ಕೇವಲ ನಟ ಮತ್ತು ನಟಿ ಮಾತ್ರವಲ್ಲದೆ ಬೇರೆ ಬೇರೆ ಕಲಾವಿದರು ಕೂಡ ಹೆಸರು ಮಾಡಿದ್ದಾರೆ. ಗೀತಾ ಮತ್ತು ವಿಜಯ್ ಕಿರುತೆರೆ ಒನ್ ಆಫ್ ದ ಕ್ಯೂಟ್ ಕಪಲ್ ಆಗಿಬಿಟ್ಟಿದ್ದಾರೆ. ಈ ಜೋಡಿ ಒಂದಾಗ್ತಾರೆ ಅಂತೆಲ್ಲ ಹೇಳಲಾಗುತ್ತಿದೆ. ಆದರೆ ಈ ಜೋಡಿ ನಾವು ಇಬ್ಬರು ಫ್ರೆಂಡ್ಸ್ ಅಂತ ಕೂಡ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಈ ಜೋಡಿ ಮೋಡಿ ಮಾಡಿದೆ ಕಿರುತೆರೆಯಲ್ಲಿ. ನಿಮಗೂ ಕೂಡ ಈ ಜೋಡಿ ಇಷ್ಟನ? ಭವ್ಯ ಅವರು ಇಷ್ಟನ? ಇವರು ಟಿಕ್ಟಾಕನ್ನು ಮಾಡ್ತಾಯಿದ್ರು ಮುಂಚೆ, ನಂತರದಲ್ಲಿ ಆಗಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದರು. ಗಗನ ಸಂಖ್ಯೆ ಆಗಬೇಕೆಂಬ ಆಸೆಯನ್ನು ಇಟ್ಕೊಂಡಿದ್ರು. ಅದಕ್ಕೆ ಪ್ರಿಪ್ರೇಷನ್ ಆಗಿರ್ಬೋದು, ಕೋಚಿಂಗ್ ಎಲ್ಲವನ್ನೂ ಕೂಡ ತೊಗೋಬೇಕು ಅಂತ ತಯಾರಿಯನ್ನು ಕೂಡ ಮಾಡ್ಕೋತಾ ಇದ್ರು. ಆದರೆ ನಟನ ಲೋಕ ಇವರನ್ನು ಸೆಳೆಯಿತು. ಸಿಗೋಗಿ ಅದನ್ನು ಆಸೆಯನ್ನು ಬಿಟ್ಟು ಇಲ್ಲಿ ನಟನೆಯತ್ತ ಕಂಪ್ಲೀಟಾಗಿ ಫೋಕಸ್ ಮಾಡಿದ್ರು. ಫೇಮಸ್ ಆದರೂ ಒಳ್ಳೆ ಹೆಸರುವಾಸಿಯಾಗಿದ್ದರೆ ಸಾಕಷ್ಟು ಕಡೆ ಗೆಸ್ಟಾಗಿಯೂ ಸಹ ಹೋಗ್ತಾರೆ.